ಲೆಟಿನ್ಸ್ ನಿಂದ ಆಗುವ ಲಾಭ ನಷ್ಟದ ಬಗ್ಗೆ ತಿಳಿದುಕೊಳ್ಳೋಣ ಅದೇ ರೀತಿ ಅದನ್ನು ಹೇಗೆ ತಿನ್ನಬೇಕು ಅಂತ ಒಂದು ಸಾರಿ ನೋಡೋಣ ನಮ್ಮ ಭಾರತೀಯರು ಅಡುಗೆ ಮಾಡುವ ಅನೇಕ ಪದ್ಧತಿಯನ್ನು ಪಾಲಿಸುತ್ತಾರೆ ಮುಖ್ಯವಾಗಿ ಬೀಜಗಳನ್ನು ತರಕಾರಿಗಳನ್ನು ಸ್ವಚ್ಛಗೊಳಿಸಿ ಅದನ್ನು ಬಳಸುವ ಮೊದಲು ನಮ್ಮ ಸಂಪ್ರದಾಯ ಆಯುರ್ವೇದ ಸೂಚಿಸಿದ ಪ್ರಾಚೀನ ತತ್ವವನ್ನು ಅವರು ಅಭ್ಯಾಸ ಮಾಡುತ್ತಾರೆ ಸಾಧಾರಣವಾಗಿ ಎಲ್ಲಾ ರೀತಿಯ ದ್ವಿದಳ ಧಾನ್ಯಗಳಿಗೆ ಅಡಿಗೆ ಮಾಡುವ ಮೊದಲು ನೆನೆಸಿಕೊಳ್ಳುತ್ತೇವೆ ಮೊದಲು ನೆನೆದರೆ ಆಮೇಲೆ ಅಡಿಗೆ ಮಾಡುವ ಸಮಯದಲ್ಲಿ ಸುಲಭವಾಗಿ ಬೇಯಿಸಬಹುದು ಇದು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇನ್ನು ಕೆಲವು ಬೀಜ ಮೊದಲು ನೆನೆಸಿ ಆಮೇಲೆ ಅದರ ಸಿಪ್ಪೆಯನ್ನು ತೆಗೆದು ಬೇಯಿಸಿ ತಿನ್ನುತ್ತೇವೆ ಉದಾಹರಣೆಗೆ ಬಾದಾಮಿ ಅದನ್ನು ನೆನೆಸಿದರೆ ಅದರೊಳಗೆ ಇರುವ ಟಾಕ್ಸಿನ್ಸ್ ಆ ಸಿಪ್ಪೆಯೊಳಗಡೆ ಹೋಗುತ್ತಾ ಇರುತ್ತದೆ ಅದಕ್ಕೆ ಅದನ್ನು ತಿನ್ನುವ ಮೊದಲು ಸಿಪ್ಪೆ ತೆಗೆದು ತಿನ್ನು ಅಂತ ಹೇಳ್ತಾ ಇರುತ್ತೇವೆ ಕೆಲವರಿಗೆ ಮಾತ್ರ ಬಿಸಿ ಮಾಡಿ ಸಿಪ್ಪೆ ತೆಗೆದು ತಿನ್ನುತ್ತೇವೆ ಇಲ್ಲಿ ನಾವು ಬೀಜಗಳನ್ನು ಎಷ್ಟು ಸಮಯ ಬೇಯಿಸಬೇಕು ಅನ್ನೋ ವಿಷಯಗಳನ್ನು ಮುಖ್ಯವಾಗಿ ತಿಳಿದುಕೊಳ್ಳಬೇಕು ಕಾಳುಗಳಂತಹ ಲೆಕ್ಟಿನ್ಸ್ ಆಹಾರವನ್ನು ಅನೇಕರಿಗೆ ಅಡುಗೆ ಮಾಡುವ ಮೊದಲು ಒಂದು ಗಂಟೆ ನೆನೆಸುವ ಅಗತ್ಯವಿದೆ ಅದರ ಮೇಲೆ ಅದನ್ನು ಬೇಯಿಸಬೇಕು ಈ ತರ ಮಾಡುವುದರಿಂದ ಲೆಕ್ಟಿನ್ಸ್ ಇನಾಕ್ಟಿವ್ ಆಗಿ ಬದಲಾಗಿ ದೇಹ ಸರಿಯಾದ ವಿಧಾನದಲ್ಲಿ ಪೋಷಕಾಂಶವನ್ನು ಗ್ರಹಿಸುವುದಕ್ಕೆ ಸಹಾಯ ಮಾಡುತ್ತದೆ ಈಗ ಲೆಕ್ಟಿನ್ಸ್ ಆಹಾರವನ್ನು ತಿನ್ನುವ ವಿಧಾನ ಬಗ್ಗೆ ನೋಡೋಣ ಲೆಗ್ಯೂಮ್ಸ್ ಕಚ್ಚಾ ಬದಲಿಗೆ ನೆನೆಸಿಟ್ಟು ಬೇಯಿಸಿ ತಿನ್ನಬೇಕು ಸೋಯಾಬೀನ್ಸ್ ಮುಂತಾದವುಗಳ ನಡುವೆ ಲೆಗ್ಯೂಮ್ಸ್ ಕ್ರಮವನ್ನು ನಿಯಂತ್ರಿಸುವುದಕ್ಕೆ ಅದನ್ನು ಬಹಳ ಬೇಯಿಸಿ ತಿಂದರೆ ಒಳ್ಳೆಯದು ಈ ತರ ಮಾಡುವುದರಿಂದ ಕೂಡ ಲೆಕ್ಟಿನ್ಸ್ ಕಂಟೆಂಟ್ ಕಡಿಮೆ ಆಗಿ ಪೋಷಕಾಂಶ ಮೌಲ್ಯಗಳು ಹೆಚ್ಚಾಗುವ ಅವಕಾಶಗಳು ಇದೆ ಕೆಲವು ಬೀಜಗಳು ಮೊಳಕೆ ಇದ್ದಾಗಲೇ ತಿನ್ನಬೇಕು ಬದನೆಕಾಯಿ ಆಲೂಗಡ್ಡೆ ಟೊಮೆಟೋಸ್ ನೆನೆಸುವ ಅಗತ್ಯ ಇಲ್ಲ ಆದರೆ ಅದನ್ನು ಸರಿಯಾಗಿ ಬೇಯಿಸಿ ತಿನ್ನುವ ಅಗತ್ಯವಿದೆ ಕಚ್ಚಾವಾಗಿ ತಿನ್ನಬಾರದು ಅಂತ ವಿಷಯವನ್ನು ಗಮನ ಕೊಡಬೇಕು ಕೆಲವು ಧಾನ್ಯವಾದರೆ ಫರ್ಮೆಂಟ್ ಮಾಡಿಕೊಂಡು ತಿನ್ನಬೇಕು ಅಂದರೆ ಸ್ವಲ್ಪ ಸಮಯ ಸಂಗ್ರಹಣೆ ಮಾಡಿದ ಮೇಲೆ ತಿನ್ನಬೇಕು ಫರ್ಮೆಂಟ್ ಮಾಡುವುದರಿಂದ ಕೂಡ ಈ ಲೆಕ್ಟಿನ್ಸ್ ಪರಿಣಾಮ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತದೆ ಲೆಕ್ಟಿನ್ಸ್ ನಿಂದ ಆಗುವ ಪ್ರಯೋಜನಗಳು ಏನು ಈ ವಿವರಗಳನ್ನು ಈಗ ನೋಡೋಣ ಎರಡ್ ಸಾವಿರದ ಹದಿನೈದರಲ್ಲಿ ಚೈನಾ ಅವರು ಮಾಡಿದ ಸಂಶೋಧನೆಯಲ್ಲಿ ಅವರು ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಕಾರ ಈ ಲೆಕ್ಟಿನ್ಸ್ ಗಳು ಸೆಲ್ಫ್ ಸಿಗ್ನಲ್ ದಾರಿಯ ಪರಿಣಾಮವನ್ನು ಮಾಡಿ ಕ್ಯಾನ್ಸರ್ ಕಣಗಳನ್ನು ಸಾಯಿಸಿ ಟ್ಯೂಮರ್ ಬೆಳೆಯುವುದನ್ನು ನಿಯಂತ್ರಿಸುತ್ತದೆ ಅಂತ ತಿಳಿಸುವುದು ಸಂಭವಿಸಿದೆ ಈ ತರ ಗೆ ಕ್ಯಾನ್ಸರ್ ತಡೆಗಟ್ಟುವ ಲಕ್ಷಣಗಳು ಇದೆ ಅಂತ ಅವರು ಹೇಳುವುದು ಸಂಭವಿಸಿದೆ ಲೆಕ್ಟಿನ್ ಒಳಗಡೆ ಆಂಟಿ ಮೈಕ್ರೋಬಯ ಲಕ್ಷಣಗಳು ಇರುತ್ತವೆ ನಮ್ಮ ಕರುಳಿನಲ್ಲಿ ಜೀರ್ಣ ಪ್ರಕ್ರಿಯೆಗೆ ಉಪಯೋಗವಾಗುವಂತಹ ಟ್ಯಾಫಿಲೋಕೋಕಸ್ ಈಕೋಲಿ ಅಂತಹ ಬ್ಯಾಕ್ಟೀರಿಯಾ ಮೇಲೆ ಇವುಗಳು ವಿರುದ್ಧವಾಗಿ ಪರಿಣಾಮವನ್ನು ತೋರಿಸುತ್ತದೆ ಅಷ್ಟೇ ಅಲ್ಲದೆ ಹೊಟ್ಟೆಯೊಳಗಡೆ ಇರುವಂತಹ ಫಂಗಿ ವೈರಲ್ ಇನ್ಫೆಕ್ಷನ್ ಅನ್ನು ಕೂಡ ವಿರುದ್ಧವಾಗಿ ಹೋರಾಡುತ್ತದೆ ಲೆಕ್ಟಿನ್ಸ್ ಸೆಲ್ ಅಬ್ಸಾರ್ಪ್ಷನ್ ಈ ಪ್ರಕ್ರಿಯೆಯನ್ನು ನಿಯಂತ್ರಣ ಮಾಡಿ ಗ್ಲೈಕೋಪ್ರೋಟೀನ್ ತಯಾರು ಮಾಡುವುದಕ್ಕೆ ಸಹಾಯ ಮಾಡುತ್ತಾ ಇರುತ್ತದೆ ಲೆಕ್ಟಿನ್ ಒಳಗಡೆ ರೋಗ ಶಕ್ತಿಯನ್ನು ನಿಯಂತ್ರಣ ಮಾಡುವುದಕ್ಕೆ ಕೂಡ ಆಶ್ಚರ್ಯಕರವಾಗಿ ಕೆಲಸ ಮಾಡುತ್ತಾ ಇರುತ್ತದೆ ಹಾಗಾದರೆ ಲೆಕ್ಟಿನ್ಸ್ ಇಂದ ಆಗುವ ನಷ್ಟಗಳು ಏನು ಈ ವಿವರಗಳನ್ನು ಒಂದು ಸಾರಿ ನೋಡೋಣ ಸರಿಯಾಗಿ ಬೇಯಿಸಿದ ಈ ದ್ವಿದಳ ಧಾನ್ಯಗಳನ್ನು ಲೆಗ್ಯೂಮ್ಸ್ ಅಥವಾ ಇತರ ಲೆಕ್ಟಿನ್ಸ್ ಗಳಿಂದ ಕೂಡಿದ ಆಹಾರಗಳಿಂದ ಗ್ಯಾಸ್ಟ್ರೋಇಂಟೆಸ್ಟಿನಲ್ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ಬರುತ್ತದೆ ಅಂತ ಎಲ್ಲರಿಗೆ ಗೊತ್ತಿದೆ ಆದ್ದರಿಂದ ಯಾವ ಯಾವ ಸಮಸ್ಯೆಗಳು ಬರುತ್ತೆ ಅಂತ ಇವಾಗ ನೋಡೋಣ ಲೆಕ್ಟಿನ್ಸ್ ಫುಡ್ ಸರಿಯಾಗಿ ಬೇಯಿಸಲಿಲ್ಲ ಅಂದರೆ ನಾವು ನಮ್ಮ ಶರೀರ ಒಳಗಡೆ ಕೆಲವು ಪ್ರಮುಖ ಸಮಸ್ಯೆಗಳು ಬರುತ್ತಾ ಇರುತ್ತದೆ ಸೋಮಾರಿತನ ಅನಿಸುವುದು ಹೊಟ್ಟೆ ಉಬ್ಬುವುದು ಹೊಟ್ಟೆ ಒಳಗಡೆ ಅನಾನುಕೂಲತೆ ಅನಿಸುವುದು ಹಾಗೇನೆ ತಿನ್ನುವ ನಂತರವೇ ವಾಂತಿ ಆಗುವುದು ಅತಿಸಾರ ಮಲಬದ್ಧತೆ ಗ್ಯಾಸ್ ಮೊಣಕಾಲು ನೋವು ತರಹದ ಈ ಸಮಸ್ಯೆಗಳು ಹೆಚ್ಚಾಗಿ ಕಾಣುತ್ತದೆ ನಮಗೆ ಮನುಷ್ಯನ ಮೇಲೆ ಲೆಕ್ಟಿನ್ಸ್ ಪರಿಣಾಮವನ್ನು ತಿಳಿಸುವ ಸಂಶೋಧನೆ ತಿಳುವಳಿಕೆ ಆಗಲಿ ಕೆಲವು ಅಧ್ಯಯನ ವರದಿಗಳಾಗಲಿ ಬಹಳ ಕಡಿಮೆ ಇರುವುದರಿಂದ ಗ್ಯಾಸ್ಟ್ರೋಇಸ್ಟಿನ ಸಮಸ್ಯೆಗೆ ಲೆಕ್ಟಿನ್ಸ್ ಮಾತ್ರವೇ ಕಾರಣ ಎಂದು ನಾವು ಹೇಳುವುದು ಸರಿಯಾದ ಪದ್ಧತಿಯಲ್ಲ ಅದರೊಳಗೆ ಇರುವ ಫ್ರೂಕಾನ್ಸ್ ಪರಿಣಾಮದಿಂದ ಕೂಡ ಈ ಸಮಸ್ಯೆಗಳು ಬರಬಹುದು ಎಂದು ಸ್ವಯಂ ಘೋಷಿತ ಮೇಧಾವಿಗಳು ಎಚ್ಚರಿಕೆ ಮಾಡುತ್ತಿದ್ದಾರೆ ಈ ದಿನ ಈ ತರ ತಪ್ಪಾಗಿ ಬರುವ ತಿಳುವಳಿಕೆ ಕಾರಣದಿಂದ ಈ ದಿನ ದ್ವಿದಳ ಧಾನ್ಯಕ್ಕೆ ಲೆಗ್ಯೂಮ್ಸ್ ಬಳಕೆ ಬಹಳ ಕಡಿಮೆ ಆಗ್ತಾ ಇದೆ ಪ್ರಮುಖವಾಗಿ ಪಾಶ್ಚಿಮಾತ್ಯ ದೇಶದೊಳಗಡೆ ತೊಂಬತ್ತೆಂಟು ಶೇಕಡ ಜನ ಈ ಏಕದಳ ಧಾನ್ಯವನ್ನು ಬಳಕೆ ಮಾಡುವುದು ಪೂರ್ತಿಯಾಗಿ ಬಿಟ್ಟಿದ್ದಾರೆ ದೊಡ್ಡ ಮೊತ್ತದಲ್ಲಿ ಪ್ರೊಸೆಸ್ ಮಾಡಿದ ಆಹಾರವನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ ಒಂದು ವಿಧಾನವಾಗಿ ಲೆಕ್ಟಿನ್ಸ್ ಮೇಲೆ ಮಾಡಿದ ಪ್ರಚಾರ ಕೂಡ ಒಂದು ಮುಖ್ಯವಾದ ಕಾರಣ ಅಂತ ಹೇಳಬಹುದು ನಾವು ಆದರೆ ಬಹಳವಾದರೆ ವಾರಕ್ಕೊಮ್ಮೆ ಒಂದೆರಡು ಸಾರಿ ಮಾತ್ರವೇ ಲೆಕ್ಟಿನ್ಸ್ ನಿಂದ ಕೂಡಿದ ದ್ವಿದಳ ಧಾನ್ಯ ಸೊಪ್ಪುಗಳಿಂದ ಕೂಡಿದ ತರಕಾರಿಗಳನ್ನು ತೆಗೆದುಕೊಳ್ಳುತ್ತಾ ಇರುತ್ತೇವೆ ಅದಕ್ಕೆ ನಾವು ಅದನ್ನು ಸರಿಯಾದ ಮಾತ್ರೆಯಲ್ಲಿ ಸರಿಯಾದ ಪದ್ಧತಿಯೊಳಗಡೆ ತಿಂದರೆ ಲೆಕ್ಟಿನ್ಸ್ ಅನ್ನೋದು ನಮಗೆ ದೊಡ್ಡ ಸಮಸ್ಯೆನೇ ಅಲ್ಲವೇ ಅಲ್ಲ ನೋಡಿದರಲ್ಲವೇ ಇವೆ ಲೆಕ್ಟಿನ್ಸ್ ಬಗ್ಗೆ ಇರುವ ತಿಳುವಳಿಕೆಗಳು ನಮ್ಮ ಕಣ್ಣಿನ ಮುಂದೆ ನಡೆಯುವ ಪ್ರಚಾರವನ್ನು ನಂಬಿದರೆ ಪರವಾಗಿಲ್ಲ ಆದರೆ ತಪ್ಪು ಕಲ್ಪನೆಗಳ ಪ್ರಚಾರಗಳನ್ನು ನಾವು ಅಸಲೇ ನಂಬಬಾರದು ಏಕದಳ ಕಾಳುಗಳು ಹಣ್ಣುಗಳು ತರಕಾರಿಗಳು ಸಮತೋಲನ ಆಹಾರವನ್ನು ತೆಗೆದುಕೊಳ್ಳುತ್ತಾ ಎಕ್ಸರ್ಸೈಜ್ ವ್ಯಾಯಾಮ ಮಾಡ್ತಾ ಇದ್ದರೆ ನಮಗೆ ಯಾವುದೇ ಅಡ್ಡ ಪರಿಣಾಮಗಳು ಆಗುವುದಿಲ್ಲ ನಮ್ಮ ಆರೋಗ್ಯದ ವಿಷಯದಲ್ಲಿ ನಾವು ಕ್ಲಿಯರ್ ಆಗಿ ಇದ್ದು ನಮ್ಮ ಆರೋಗ್ಯವನ್ನು ಇನ್ನೂ ಕ್ಲಿಯರ್ ಆಗಿ ಇಡೋಣ ಥ್ಯಾಂಕ್ ಯು